ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಮತ್ತೊಂದು ವಿಧಾನಸಭಾ ಕ್ಷೇತ್ರವಾಗಿರತಕ್ಕಂತ ಕಾರವಾರ ಕಾರವಾರ ವಿಧಾನಸಭಾ ಕ್ಷೇತ್ರದ 2018 ಫಲಿತಾಂಶ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ರೂಪಾಲಿ ಸಂತೋಷ್ ನಾಯಕ್ ಅವರು ಕಾರವಾರನ ಹಾಲಿ ಬಿಜೆಪಿ ಶಾಸಕಿಯಾಗಿದ್ದಾರೆ ಅಂದ್ರೆ 2018 ರಲ್ಲಿ ಉತ್ತರ ಕನ್ನಡದ ಕಾರವಾರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರೂಪಾಲಿ ನಾಯಕ್ ಅವರು ಕಣಕ್ಕೆ ಇಳಿದಿರ್ತಾರೆ ಅವರು ಗೆಲ್ತಾರೆ ಈಗ ಅವರು ಕಾರವಾರದ ಹಾಲಿ ಶಾಸಕಿ ಕೂಡ ರೂಪಾಲಿ ನಾಯಕ್ ಅವರು ಆಗಿದ್ದಾರೆ ಅಂದ್ರೆ ರೂಪಾಲಿ ನಾಯಕ್ ಅವರು 2018 ರಲ್ಲಿ 38 ರಷ್ಟು ಪ್ರತಿಶತ ಮತವನ್ನು ಪಡೆಯುತ್ತಾರೆ ಆನಂದ್ ಅಷ್ಟೋಟಿಕರ್ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ ಅವರು 29 ಪ್ರತಿಶತ ಮತವನ್ನು ಪಡೆಯುತ್ತಾರೆ ಸತೀಶ್ ಕೃಷ್ಣ ಸೈಲ್ ಅವರು ಕಾಂಗ್ರೆಸ್ ಇಂದ ಅಕಾಡ ಕಳೆದಿರ್ತಾರೆ ಇವರು ಮೂರನೇ ಅಭ್ಯರ್ಥಿ ಅಂದ್ರೆ ಮೂರನೇ ಸ್ಥಾನವನ್ನು ಪಡೆಯುತ್ತಾರೆ ಇವರು 28 ಪ್ರತಿಶತ ಮತವನ್ನು ಪಡೆಯುತ್ತಾರೆ ಅಂತಿಮವಾಗಿ ರೂಪಾಲಿ ನಾಯಕ್ ಅವರು 14,000 ಮತಗಳ ಅಂತರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿರತಕ್ಕಂತ ಆನಂದ್ ಅಷ್ಟೋಟಿಕ್ ಅವರನ್ನ ಸೋಲಿಸುತ್ತಾರೆ ಅಂದ್ರೆ ಸರ್ ಪ್ರಮುಖವಾಗಿ ಕಾರವಾರ ಕೂಡ ಒಂದು ಕರಾವಳಿ ದಡ ಅಂದ್ರೆ ಪ್ರಮುಖವಾಗಿ ಇಲ್ಲೂ ಕೂಡ ರೂಪಾಲಿ ನಾಯಕ್ ಅವರು ಬಿಜೆಪಿ ಗೆಲ್ಲುತ್ತೆ ಕಾಂಗ್ರೆಸ್ ಸೋಲುತ್ತೆ ಜೆಡಿಎಸ್ 7ನೇ ಪ್ಲೇಸ್ ಗೆ ಬರುತ್ತೆ ಅಂದ್ರೆ ಜೆಡಿಎಸ್ ಅಷ್ಟು ಸ್ಟ್ರಾಂಗ್ ಇದೆಯಾ ಅಂತ ಅಲ್ಲಿ ಇಲ್ಲ ಖಂಡಿತ ಅಲ್ಲಿ ಏನಾಗಿದೆ ಒಂದು ಕಾಲದಲ್ಲಿ ಆಸ್ನೋಟಿಕರ್ ಕುಟುಂಬ ಅಲ್ಲಿ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿತ್ತು ಕಾರವಾರ ಬಂದರು ಹಾಗೂ ಕಾರವಾರದ ಕ್ಷೇತ್ರದ ಮೇಲೆ ಆನಂದ್ ಆಸ್ನೋಟಿಕರ್ ಅವರ ಕುಟುಂಬ ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿತ್ತು ಅವರ ತಾಯಿ ಆಸ್ನೋಟಿಕರ್ ತಾಯಿಯವರು ಗೆದ್ದಿದ್ರು ಆನಂದ್ ಆಸ್ನೋಟಿಕರ್ ತಾಯಿಯವರು ಗೆದ್ದಿದ್ರು ಅವರ ತಂದೆಯವರು ಕೊಲೆಯಾದರು ಗುಂಡಿಟ್ಟು ಅವರನ್ನು ಹತ್ಯೆ ಮಾಡಿದ್ರು ಆ ಕೇಸ್ನಲ್ಲಿ ಸತೀಶ್ ಸೈಲ ಬೇರೆ ಬೇರೆಯವರೆಲ್ಲ ಹೆಸರುಗಳು ಕೇಳಬಂದಿದ್ದು ಆದರೆ ಆನಂದ್ ಆಸ್ನೋಟಿಕರ್ ವಸಂತ ಆಸ್ನೋಟಿಕರ್ ಅವರು ದೊಡ್ಡ ಪ್ರಭಾವಿ ವ್ಯಕ್ತಿ ಅವರನ್ನು ಗುಂಡಿಟ್ಟು ಕೊಲೆ ಮಾಡಿದ್ರು ಆನಂತರ ಅವರ ತಾಯಿ ನಿಂತುಕೊಂಡ್ರು ಅವರು ಗೆದ್ದಿದ್ರು ವಸಂತ ಆನಂದ್ ವಸಂತ ಆಸ್ನೋಟಿಕರು ಸಹ 2004 ರಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು ಆದರೆ 2008 ರ ನಂತರ ಆಸ್ನೋಟಿಕರ್ ಕುಟುಂಬದ ಪ್ರಭಾವ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಏನಾಗುತ್ತೆ 2008 ರಲ್ಲಿ ಆನಂದ್ ಆಸ್ನೋಟಿಕರ್ ಗೆಲ್ತಾರೆ ಆದರೆ ಒಂದು ಹಂತದಲ್ಲಿ ಏನಾಗುತ್ತೆ ಉಪಚುನಾವಣೆಯಲ್ಲಿ ಗೆಲ್ತಾರೆ ಅವರು ರಾಜೀನಾಮೆಯನ್ನು ಕೊಟ್ಟು ಆದರೆ ಅವರು ಬಿಜೆಪಿಯಿಂದ ನಿಂತು ಗೆಲ್ತಾರೆ ಆಮೇಲೆ ಬಿಜೆಪಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಮತ್ತೆ ಅವರು ಏನು ಮಾಡ್ತಾರೆ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರೆ ಅಲ್ಲಿ ಸತೀಶ್ ಸೈಲ್ ಅವರು 2008 ಮತ್ತು 2013 ರಲ್ಲಿ ಅವರು ಜಯಗಳಿಸ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ 2008 ರಲ್ಲಿ ಸ್ಪರ್ಧೆ ಮಾಡಿ ಸತೀಶ್ ಸೈಲ್ ಅವರು ಗೆಲ್ತಾರೆ 2013 ರಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರೆ ಆದರೆ 2018 ರಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ ಸತೀಶ್ ಸೈಲ್ ಅವರು ಸಹ ಬಂದರುಗಳ ಮೇಲೆ ಹಿಡಿತವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ ಅವರು ಏನು ಅಡುಗು ಎಕ್ಸ್ಪರ್ಟಲ್ಲಿ ಅವರು ಭಾಳ ಪ್ರಭಾವಿಯಾದಂಥ ವ್ಯಕ್ತಿ ಸತೀಶ್ ಸೈಲ್ ಅವರು ಅವರು ಈ ಅದಿರು ಹಗರಣದಲ್ಲಿ ಅವರು ಸಹ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಸೈಲ್ ಅವರು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಅವರು ಜೈಲಿಗೆ ಹೋಗಿ ಬಂದಂಥವರು ಆದರೆ ಅವರು ಅಲ್ಲಿ ಎರಡು ಬಾರಿನೂ ಸಹ ಗೆಲುವನ್ನು ಸಾಧಿಸ್ತಾರೆ ಆದರೆ ರೂಪಾಲಿ ನಾಯಕ್ ಅವರು 2018 ರಲ್ಲಿ ಗೆಲ್ತಾರೆ ಅಲ್ಲಿ ನೋಡಿ ಘಟ್ಟದ ಕೆಳಭಾಗ ಕಾರವಾರ ಬಂದರು ನಗರಿ ನೌಕಾನೆಲೆ ಇರತಕ್ಕಂತಹ ಒಂದು ಜಾಗ ಅಲ್ಲಿ ಅಲ್ಲಿಯ ಪ್ರಭಾವ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಭಾವ ಅದರ ಮೇಲೆ ಬೀರುತ್ತೆ ಗಾಳಿ ಬೀಸುತ್ತೆ ಜೊತೆಗೆ ಪರೇಶ್ ಮೇಸ್ತ್ರ ಅವರ ಕೊಲೆ ಪ್ರಕರಣವೂ ಸಹ ಅಲ್ಲಿ ಅವರಿಗೆ ವರವಾಗಿ ಪರಿಣಮಿಸುತ್ತೆ ಹೀಗಾಗಿ ರೂಪಾಲಿ ನಾಯಕ್ ಅವರು ಸಹ ಕಟ್ಟರ್ ಕಾರ್ಯಕರ್ತ ಬಿಜೆಪಿಯ ಕಾರ್ಯಕರ್ತ ಅವರು ಅಲ್ಲಿ ಸಾಮಾನ್ಯ ಕಾರ್ಯಕರ್ತೆಯನ್ನು ಆಯ್ಕೆ ಮಾಡಿ ಟಿಕೆಟ್ ಕೊಟ್ಟಿರ್ತಾರೆ ಅವರು ರೂಪಾಲಿ ನಾಯಕ್ ಅವರು ಗೆಲ್ತಾರೆ ಅಂದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ತಗೊಂಡು ಅವರು ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ 2023 ರ ವಾತಾವರಣ ಅಲ್ಲಿ ಏನಿದೆ ಅಲ್ಲಿ ನಾವು ನಮ್ಮ ಸಮೀಕ್ಷಾ ತಂಡ ಹೋಗಿ ಅಲ್ಲಿ ವರದಿಯನ್ನು ತಂದುಕೊಟ್ಟಿರೋ ಪ್ರಕಾರ ಜೊತೆಗೆ ಜನಾಭಿಪ್ರಾಯವನ್ನು ನೋಡಿದ ಪ್ರಕಾರ ಅಲ್ಲಿ ಈ ಬಾರಿಯೂ ಸಹ ಅಲ್ಲಿ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ ಅಲ್ಲಿನ ಮತದಾರರ ಮೇಲೆ ಈ ಬಾರಿಯೂ ಸಹ ಅಲ್ಲಿ ಬಿಜೆಪಿಯೇ ಸಹ ಗೆಲುವನ್ನು ಸಾಧಿಸುತ್ತೆ ಅಂದರೆ ರೂಪಾಲಿ ನಾಯಕ್ ಅವರಿಗೆ ಈ ಬಾರಿಯೂ ಸಹ ಟಿಕೆಟ್ ಸಿಗ್ತಕ್ಕಂಥದ್ದು ಬಹುತೇಕ ಸ್ಪಷ್ಟವಾಗಿದೆ ಹೀಗಾಗಿ ರೂಪಾಲಿ ನಾಯಕ್ ಅವರೇ ಈ ಬಾರಿಯೂ ಗೆಲ್ತಾರೆ ಅಂದರೆ ಬಿಜೆಪಿಯು ಸಹ ಈ ಬಾರಿ ಗೆಲ್ಲುತ್ತೆ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ತ್ರಿಕೋನ ಸ್ಪರ್ಧೆಯಲ್ಲಿ ಮೂರು ಜನರ ನಡುವೆಯೂ ಸಹ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ನೇರ ಅಣಾಣಿ ನಡೀತದೆ ಆ ಅಣಾಣಿಯಲ್ಲಿ ಅಂದರೆ ನೀವು ದಕ್ಷಿಣ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆ ಮೂರು ಜಿಲ್ಲೆಯಲ್ಲಿ ಕಾರವಾರ ಕ್ಷೇತ್ರದಲ್ಲಿ ಒಂದರಲ್ಲೇ ಸಹ ಜೆಡಿಎಸ್ಸು 45,000 ಮತಗಳನ್ನು ತಗೊಂಡಿರೋದು ಇನ್ನು ಉಳಿದಂಥ ಯಾವುದೇ ಕ್ಷೇತ್ರದಲ್ಲಿಯೂ ಸಹ 2,000 ಮತಗಳನ್ನು ಸಹ ತಗೊಂಡಿಲ್ಲ ಒಂದು ಕುಮಟಾ ಕ್ಷೇತ್ರದಲ್ಲಿ 16,000 ಮತ ತಗೊಳ್ಳುತ್ತೆ ಕಾರವಾರದಲ್ಲಿ 45,000 ಮತ ಇನ್ನು ಉಳಿದಂತೆ ಎಲ್ಲಿಯೂ ಸಹ ಜೆಡಿಎಸ್ ಪ್ರಭಾವ ಇಲ್ಲ ಹೀಗಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಹೀಗಾಗಿ ಈ ಬಾರಿಯೂ ಸಹ ಅಲ್ಲಿ ಬಿಜೆಪಿ ಜಯಗಳಿಸುತ್ತೆ ಶ್ರೀನಿವಾಸ್ ಎಸ್ ವೀಕ್ಷಕರೇ
ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ 2023 ಅಸೆಂಬ್ಲಿ ಎಲೆಕ್ಷನ್ ಮತ್ತೆ ಬಿಜೆಪಿ ಪರವಾಗಿನೇ ನಮ್ಮ ಸರ್ವೆ ತಂಡದ ರಿಪೋರ್ಟ್ ಆಗಿದೆ ಅಂದ್ರೆ ನಮ್ಮ ಸಮೀಕ್ಷಾ ತಂಡದ ಮುಂದೆ ಕಾರವಾರ ವಿಧಾನಸಭಾ ಕ್ಷೇತ್ರದ ಜನರು ಮತ್ತೆ ಬಿಜೆಪಿ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ 2023 ಅಸೆಂಬ್ಲಿ ಎಲೆಕ್ಷನ್ ಕೂಡ ಅಲ್ಲಿ ಬಿಜೆಪಿನೇ ಗೆಲ್ಲುತ್ತೆ ಅನ್ನೋದು ನಮ್ಮ ಸರ್ವೆ ತಂಡದ ರಿಪೋರ್ಟ್ ಆಗಿದೆ ವೀಕ್ಷಕರೇ